ಓಕೆ ಸರ್, ನಾನು ಇವಾಗ ನಿಮ್ಗೆ ಏನೋ ಒಂದು ತೋರಿಸ್ತೀನಿ, ಅದು ನೋಡಿ ನಿಮಗೆ ನೆನಪಿದೆಯಾ ಇಲ್ವಾ ಅಂತ ಹೇಳಿ ಸರ್ ನೀವು. ಅದೊಂದು ಫೋಟೋ, ನಾವು ಒಂದು ರಿಸರ್ಚ್ ಎಲ್ಲ ಮಾಡಿ, ರಿಸರ್ಚ್ ಎಲ್ಲ ಆ್ಯಕ್ಚುಲಿ ನಮಗದು ಒಂದು ವಿಷಯ ಬಂತು ಸರ್, ನನಗದು ತುಂಬ ಕ್ಯೂರಿಯಾಸಿಟಿ ಅನ್ನಿಸ್ತು ಇದ್ರ ಬಗ್ಗೆ ನಿಮಗೆ ಎಷ್ಟು ನೆನಪಿದೆ, ಆಮೇಲೆ ಇದನ್ನು ನೀವು ನೋಡಿರೋದು ಯಾವಾಗ ಅದೆಲ್ಲ ಡೀಟೇಲ್ಸ್ ಹೇಳ್ಬೇಕು ನಿಮಗೆ. ಆ ಫೋಟೋ ತೋರಿಸ್ತೀನಿ ನಾನು ನಿಮಗೆ. ಅರೆ ಇದು ನಮ್ಮದೇ ಬೈಕ್ ಇದು. ಎಲ್ಲಿದೆ ಸರ್ ಬೈಕ್? ಇದು ಧಾರವಾಡದಲ್ಲಿರ್ಬೇಕಿದು. ನಮ್ಮ ತಂದೆ ಓಡಿಸ್ತಾ ಇದ್ರು ಸುಮಾರು ವರ್ಷಗಳು, ಅವ್ರು ಓಡಿಸ್ತಾ ಇದ್ರು, ಆಮೇಲೆ ಅವ್ರ ಜೊತೆ ನಾನು ಓಡಿಸ್ತಾ ಇದ್ದೆ ಇದನ್ನ. ಬಹಳ ಖುಷಿ ಆಯ್ತು ನೋಡಿ. ಆಕ್ಚುಲಿ ಏನ್ ಗೊತ್ತಾ ಸರ್, ನಮ್ಮಲ್ಲಿ ಒಬ್ರು ವರ್ಕ್ ಮಾಡ್ತಾರೆ ಯೋಗೇಶ್ ಅಂತ ಹೇಳಿ, ಅವ್ರ ಮಾವ ನಿಮ್ ಕಡೆಯಿಂದ ಈ ಗಾಡಿನ ಪರ್ಚೇಸ್ ಮಾಡಿದ್ರಂತೆ. ಅಂದ್ರೆ ನೀವು ಧಾರವಾಡದಲ್ಲಿ ಇದ್ದಾಗ ನಿಮ್ ತಂದೆ ಕಡೆಯಿಂದ ಪರ್ಚೇಸ್ ಮಾಡಿ ಇವಾಗ ಅವ್ರ ಅದನ್ನ ಓಡಿಸ್ತಾ ಇದಾರೆ. ಒಂದು ಅಂದ್ರೆ ಒಂಥರ ಇದು ವಿಸ್ಮಯ ವಿಚಿತ್ರನೇ ಅನ್ಸುತ್ತೆ ಸರ್, ಈ ಗಾಡಿ ಕಳೆದೋಗಿತ್ತಂತೆ ಬಟ್ ರಿಟರ್ನ್ ಸಿಕ್ಕಿದೆ ಅವ್ರಿಗೆ, ಮತ್ತೆ ಮೋಸ್ಟ್ಲಿ ಆ ಗಾಡಿ ಅವ್ರ ಹತ್ರನೇ ಇರಬೇಕು ಅಂತ ಇದೆ ಅನ್ಸುತ್ತೆ. ಅದಕ್ಕೆ ನೆನಪಿದೆ ಸರ್ ನಿಮ್ಗೆ ಈ ಗಾಡಿ ಎಷ್ಟಕ್ಕೆ ಮಾರಿದ್ರಿ ಏನಾದ್ರು ಅಂತ? ನನಗೆ ಗೊತ್ತಿಲ್ಲ, ಅದು ನಮ್ಮ ತಂದೆಯವ್ರು ಮಾರಿದ್ದಾರೆ, ನನಗೆ ಗೊತ್ತಿಲ್ಲ. ಅದಕ್ಕೂ ಸುಮಾರು ವರ್ಷಗಳಾಯ್ತು. ಓಕೆ ಸರ್, ನಾನು ಈ ಫೋಟೋ ನಿಮಗೆ ಕಳಿಸ್ತೀನಿ, ನಿಮ್ ತಂದೆಯವ್ರಿಗೆ ತೋರಿಸಿ, ನಿಮ್ ತಂದೆಯವ್ರು ಏನ್ ಹೇಳ್ತಾರೆ ಅಂತ ನೀವು ನನಗೆ ಹೇಳಿ. ಸರಿ ಹೇಳ್ತೀನಿ, ನಾನು ಹೇಳ್ತೀನಿ. ಓಕೆ, ಬಹಳ ಸಂತೋಷ ಆಯ್ತು ಅದನ್ನ ನೋಡಿ. ನಮಗೂ ಸರ್ ಆಕ್ಚುಲಿ ನಾನು ತುಂಬಾ ಕ್ಯೂರಿಯಸ್ ಆಗಿದೆ ನಿಮ್ಗೆ ಇದು ನೆನಪಿದೆಯೋ ಇಲ್ಲೋ ಅಂತ ಹೇಳಿ, ಯಾಕಂದ್ರೆ ಬಹಳಷ್ಟು ವರ್ಷ ಆಗಿದೆ ನೀವು ಅಲ್ಲಿಂದ. ತುಂಬಾ ವರ್ಷಗಳಾದ್ವು ಬಟ್ ಕೆಲವು ವಿಷಯಗಳು ಮರೆಯಕ್ಕಾಗಲ್ಲ. ಖಂಡಿತ, ಅದರಲ್ಲೂ ಟೂ ವೀಲರ್ಸ್ ಅಂತೂ ಒಂಥರ, ಈ ಟೂ ವೀಲರ್ಸ್ ಮತ್ತೆ ಏನಾದ್ರು ಪೆಟ್ಟ ಎಲ್ಲ ಇದ್ರು ಇತ್ತು ಅಂತಂದ್ರೆ ಒಂಥರ ಖುಷಿ, ಅದು ಮರೆಯಕ್ಕೆ ಆಗೋದಿಲ್ಲ. ತುಂಬಾ ಸಾಥ್ ಕೊಟ್ಟಿದೆ ಅದು. ಸರ್ ಹೇಳಿ, ಕೀರ್ತಿ ಮೇಡಮ್ಗೆ ಅಂದ್ರೆ ನೀವು ಟೈಮ್ ಎಲ್ಲ ಕೊಡೋದಿಲ್ಲ ಅಂತ ಹೇಳಿದ್ರಿ, ಬಟ್ ಸೀರಿಯಲ್ ಬಗ್ಗೆ ಅವ್ರಿಗೆ ಎಷ್ಟು ಖುಷಿ ಇದೆ, ಆಮೇಲೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಎಷ್ಟು ಖುಷಿ ಇದೆ? ಅವ್ರು ತುಂಬಾನೇ ಖುಷಿ ಇದೆ. ಒಂದು ಈ ಧಾರಾವಾಹಿಯಿಂದ ನನಗೆ ಅಥವಾ ನಮ್ಮ ಕುಟುಂಬಕ್ಕೆ ಸಿಕ್ಕಿರ್ತಕ್ಕಂಥ ಸಂತೋಷ ಆಗಿರ್ಬೋದು, ಯಶಸ್ಸಾಗಿರ್ಬೋದು, ಇದು ಅತ್ಯದ್ಭುತವಾಗಿದೆ. ಒಂದು ಏನು ಹೇಳಬೇಕು ಅಂತಂದರೆ, ನಾನು ಸುಮಾರು 20 ವರ್ಷಗಳಾಯಿತು ನಾನು ಚಿತ್ರರಂಗಕ್ಕೆ ಬಂದು. ಅದಕ್ಕೆ ಮುಂಚೆನೂ ನಾನು ಸಾಕಷ್ಟು ವರ್ಷಗಳ ಕಾಲ ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೆ. ಸಾಕಷ್ಟು ಸಿನಿಮಾಗಳಲ್ಲಿ ನನಗೆ ಯಶಸ್ಸು ಸಿಕ್ತು, ನಮ್ಮ ಚಿತ್ರಗಳಿಗೆ ಯಶಸ್ಸು ಸಿಕ್ತು, ಅದರಿಂದ ಸಾಕಷ್ಟು ಜನಗಳ ಪ್ರೀತಿ ಸಿಕ್ತು ನನಗೆ. ಆದರೂ ಸಹ ಈ ಒಂದು ಧಾರಾವಾಹಿಯಿಂದ ಸಿಕ್ಕಿರ್ತಕ್ಕಂಥ ಪ್ರೀತಿ ಇದೆ ನೋಡಿ, ಅದು ಅದು ಬೆಲೆ ಕಟ್ಟೋಕ್ಕಾಗಲ್ಲ. ಅದು ಅಂದರೆ ಮನೆ ಮನೆಗಳಲ್ಲೂ ತಲುಪಿದೆ, ಮನೆ ಮನೆಗಳಲ್ಲೂ ತಲುಪಿದೆ. ಅದು ಮಕ್ಕಳಿಂದ ಹಿಡಿದು ಹಿರಿಯರು ಸಹ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಇವತ್ತು. ಈ ಒಂದು ಪ್ರೀತಿ ನೋಡಿ ನಿಜವಾಗ್ಲೂ ನಾವು ನಿಶ್ಶಬ್ದ ಆಗ್ಬಿಟ್ಟಿದ್ದೀವಿ. ಇದು ಏನು ಅಂತ ಹೇಳಿದ್ರೆ, ನಮ್ಮ ವೈಯಕ್ತಿಕ ಕುಟುಂಬದ ಒಂದು ಪ್ರೋತ್ಸಾಹ ಬೆಂಬಲದಿಂದಲೇ ನನಗೆ ಇಷ್ಟು ವರ್ಷ ನಾನು ಈ ಒಂದು ಕ್ಷೇತ್ರದಲ್ಲಿ ಇರೋದಕ್ಕೆ ಸಾಧ್ಯ ಆಯಿತು. ಓಕೆ ಸರ್, ಅನಿರುದ್ಧ್ ಸರ್ ಒಂದು ಸ್ವಲ್ಪ ದಿನ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ, ಆ ಟೈಮಲ್ಲಿ ಸಾಕಷ್ಟು ರೆಕಾರ್ಡ್ಗಳನ್ನ ಮಾಡಿದ್ದಾರೆ, ಇದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ, ಇವನ್ ನನಗೆ ಕೂಡ ಗೊತ್ತಿರಲಿಲ್ಲ, ಇತ್ತೀಚೆಗೆ ನಾನು ತಿಳ್ಕೊಂಡಿದ್ದು. ಇದ್ರ ಬಗ್ಗೆ ಹೇಳಿ ಸರ್. ನಾನು 6 ಕಿರುಚಿತ್ರಗಳನ್ನು ಬರೆದು ನಿರ್ದೇಶನ ಮಾಡಿದೆ. ಈ 6 ಕಿರುಚಿತ್ರಗಳು ಒಂದೇ ದಿನ ಬಿಡುಗಡೆ ಮಾಡಿದೆ ನಾನು. ಹೋದ ವರ್ಷ 18 ಸೆಪ್ಟೆಂಬರು ನಾನು ಬಿಡುಗಡೆ ಮಾಡಿದೆ. ಈ 6 ಕಿರುಚಿತ್ರಗಳು ಸಾಮಾಜಿಕ ಕಳಕಳಿ ಇರತಕ್ಕಂಥ ವಿಷಯಗಳನ್ನು ತಗೊಂಡು ನಾನು ಅದನ್ನು ಮಾಡಿದೆ. ನಂತರ ಈ 6 ಕಿರುಚಿತ್ರಗಳಲ್ಲಿ ಯಾವುದೇ ಥರದ ಸಂಭಾಷಣೆ ಇಲ್ಲ. ಜೊತೆಗೆ ಈ 6 ಕಿರುಚಿತ್ರಗಳು ಬೇರೆ ಬೇರೆ ಶೈಲಿಗಳಲ್ಲಿ ನಾನು ಚಿತ್ರೀಕರಣ ಮಾಡಿದ್ದೀನಿ. ಹಾಗಾಗಿ ಇದು ಒಂದು ವಿನೂತನ ಪ್ರಯತ್ನ ಆಗಿತ್ತು. ಅದಕ್ಕೆ ನನ್ನ ಹೆಸರಲ್ಲಿ 5 ವಿಶ್ವ ದಾಖಲೆಗಳಾಗಿವೆ. ಒಂದು ಕಲಾಮ್ಸ್ ಗೋಲ್ಡನ್ ಅವಾರ್ಡ್ ನನಗೆ ಕೊಟ್ಟಿದ್ದಾರೆ. ಜೊತೆಗೆ 4 ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗಿವೆ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನವರು ನನಗೆ ಗ್ರ್ಯಾಂಡ್ ಮಾಸ್ಟರ್ ಅಂತ ಒಂದು ಬಿರುದು ಕೊಟ್ಟಿದ್ದಾರೆ. ಜೊತೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 5 ರೆಕಾರ್ಡ್ಸ್ ಆಗಿದೆ ನನಗೆ, ನನ್ನ ಹೆಸರಲ್ಲಿ. ಜೊತೆಗೆ 100 ಅಗ್ರ ದಾಖಲೆಗಾರರಲ್ಲಿ ನನ್ನ ಹೆಸರು ಕೂಡ ಇದೆ. ಇವೆಲ್ಲನೂ ಆಯಿತು ನನ್ನ ಒಂದು ಕಿರುಚಿತ್ರಗಳು. ವೆರಿ ನೈಸ್ ಸರ್. ನೋಡಿ, ಇದು ಸಾಕಷ್ಟು ಜನ ಗೊತ್ತೇ ಇರಲಿಲ್ಲ ಈ ವಿಷಯ. ಒಂಥರ ಖುಷಿ ಅಂದರೆ, ನೀವು ಯಾವತ್ತೂ ಸುಮ್ಮನೆ ಕೂತವರೇ ಅಲ್ಲ, ಇದರಿಂದ ನೀಟಾಗಿ ಗೊತ್ತಾಗುತ್ತೆ ಅದು. ಆಮೇಲೆ ಸರ್, ಈಗ ನಾನು ಲಾಸ್ಟ್ ಟೈಮ್ ನಿಮ್ಮಿಬ್ರು ಇಂಟರ್ವ್ಯೂ ಮಾಡಿದ್ನಲ್ವ, ಅದ್ರಲ್ಲಿ ಒಂದಷ್ಟು ಕಮೆಂಟ್ಸ್ ಬಂದಿದೆ. ಏನಪ್ಪಾ ಅಂತಂದರೆ, ಬಂದಿರೋ ಕಮೆಂಟ್ಸಲ್ಲಿ ಮೋಸ್ಟ್ ಆಫ್ ದಿ ಕಮೆಂಟ್ಸ್ ಏನಿರೋದು ಅಂತಂದರೆ, ಅನಿರುದ್ಧ್ ಸರ್ ತೇಟ್ ವಿಷ್ಣುವರ್ಧನ್ ಸರ್ ಥರನೇ ಕಾಣ್ತಾರೆ, ಅವರು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಅಥವಾ ಅವ್ರು ಮಾತಾಡೋದಾದ್ರೂ ಆಗಿರ್ಬೋದು ಅಥವಾ ಅವ್ರದ್ದು ಅಟೈರ್ ಏನಿದೆ ಅದು ವಿಷ್ಣುವರ್ಧನ್ ಸರ್ ಥರನೇ ಕಾಣುತ್ತೆ ಅನ್ನೋದಿದೆ ತುಂಬ ಜನಕ್ಕೆ. ನನಗೆ ಅವರು ಅಪ್ಪವರೇ ನನಗೆ, ಹಾಗಾಗಿ ಹಿರಿಯರ ದೊಡ್ಡವರ ಒಂದು ಒಂದು ಸಂಸ್ಕಾರಗಳು ನನ್ನ ಮೇಲೆ ಆಗಿವೆ. ಸಾಕಷ್ಟು ವರ್ಷಗಳ ಕಾಲ ನಾವು ಜೊತೆಯಲ್ಲೇ ಇದ್ವಿ, ನಾವು ತುಂಬ ಚರ್ಚೆಗಳನ್ನು ಮಾಡಿದ್ದೀವಿ, ಮಾತಾಡಿದ್ದೀವಿ, ಹರಟೆ ಹೊಡೆದಿದ್ದೀವಿ, ಹಾಸ್ಯ ಮಾಡಿದ್ದೀವಿ, ಜಗಳ ಮಾಡಿದ್ದೀವಿ. ಹಾಗಾಗಿ ಆ ಒಂದು ಸಂಸ್ಕಾರ ನನ್ನ ಮೇಲೆ ಆಗಿದೆ. ಆಮೇಲೆ ಈ ಒಂದು ಧಾರಾವಾಹಿಯಲ್ಲಿ ಜನ ಅವರನ್ನು ನನ್ನಲ್ಲಿ ನೋಡ್ತಾ ಇದ್ದಾರೆ ಅಂತಂದರೆ ಅದು ನನ್ನ ಅದೃಷ್ಟ. ತುಂಬ ಜನ ಈಗ 2009 ರಿಂದ 19 ವರ್ಷ
ಅವರನ್ನು ತೆರೆ ಮೇಲೆ ನೋಡೋ ಅದೃಷ್ಟ ಜನಗಳಿಗೆ ಸಿಗ್ತಾ ಇರಲಿಲ್ಲ, ಜನಗಳು ನೋಡೋಕ್ಕಾಗ್ತಿರಲಿಲ್ಲ. ಆಗ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತಾ ಇದ್ದರು ಅವರನ್ನು. ಈಗ ನನ್ನ ಮೇಲೆ ಇರತಕ್ಕಂಥ ಪ್ರೀತಿಯಿಂದ, ಅವ್ರ ಮೇಲೆ ಇರತಕ್ಕಂಥ ಒಂದು ಅಭಿಮಾನದಿಂದ ಅವರನ್ನು ನನ್ನಲ್ಲಿ ಅವರು ನೋಡ್ತಾ ಇದ್ದಾರೆ. ಓಕೆ ಸರ್, ಈಗ ಒಬ್ಬರು ಸ್ಪೆಷಲ್ ಕಾಲರ್ ರೆಡಿ ಇದ್ದಾರೆ. ಇವರು ನಮ್ಮ ಡೆಲ್ಲಿ ಕರೆಸ್ಪಾಂಡೆಂಟ್ ಸ್ವಾತಿ ಚಂದ್ರಶೇಖರ್ ಅಂತ ಹೇಳಿ. ರೀಸೆಂಟಾಗಿ ಅವ್ರ ಮದುವೆ ಆಯಿತು, ಒಂದು ತಿಂಗಳು ಆಗಿಲ್ಲ ಇನ್ನು. ಅವರಿಬ್ರು ಗಂಡ ಹೆಂಡತಿ ಇಬ್ಬರು ಹನಿಮೂನ್ಗೆ ಹೋಗಿದ್ರಂತೆ. ಹನಿಮೂನ್ಗೆ ಹೋದ್ರೂ ನಿಮ್ಮ ಸೀರಿಯಲ್ನ ಮಿಸ್ ಮಾಡಿಲ್ವಂತೆ. ಸೊ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು. ಅವ್ರಿಗೆ ಫೋನ್ ಕನೆಕ್ಟ್ ಮಾಡಿದ್ದೀವಿ ನಾವು, ಬನ್ನಿ ಮಾತಾಡ್ಸೋಣ. ಹಲೋ 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 ಸ್ವಾತಿ, ಕೇಳಿಸ್ತಾ ಇದೆಯಾ? ಓಕೆ, ಇವಾಗ ಅನಿರುದ್ಧ್ ಸರ್ ಮತ್ತೆ ಮೇಘಾ ಶೆಟ್ಟಿ ಇದಾರೆ, ಯಾರ ಜೊತೆ ಮಾತಾಡ್ತೀರಾ ನೀವು? ಇಬ್ಬರ ಹತ್ರನು ಮಾತಾಡ್ತೀನಿ. ಇಬ್ಬರಿಗೂ ಮೆನಿ ಮೆನಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸೀರಿಯಲ್ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ತುಂಬಾ ನಾನು ಎಂಟರ್ಟೈನ್ಮೆಂಟ್ ನೋಡ್ತೀನಿ, ಬಟ್ ಸೀರಿಯಲ್ ಗಳನ್ನ ನೋಡೋದು ಕಡಿಮೆ. ಬಟ್ ಹುಚ್ಚು ಕಟ್ಟಿ ಇಷ್ಟು ಸೀರಿಯಲ್ ನಾನು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಲ್ಮೋಸ್ಟ್ ಐ ಮೀನ್ ಆಕ್ಚುಲಿ ತೇಜಸ್ವಿನಿ ಹೇಳಿದ ಹಾಗೆ ನಿಜ, ನಾವು ಥೈಲ್ಯಾಂಡ್ ಹೋಗಿದ್ವಿ. ಥೈಲ್ಯಾಂಡ್ ಅಲ್ಲಿ ನೆಟ್ವರ್ಕ್ ತುಂಬಾ ಸ್ಪೀಡ್ ಆಗಿತ್ತು, ಸೊ ಓಜಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಾವು ಸೀರಿಯಲ್ ನ ನೋಡಿದ್ವಿ. ವೆರಿ ನೈಸ್, ಅಂದ್ರೆ ತುಂಬಾ ನೈಜತೆಗೆ ಹತ್ರವಾಗಿದೆ ಅಂತ ಅನ್ಸೋಂತ ಸೀರಿಯಲ್ ನನ್ನ ಪ್ರಕಾರ. ಇಬ್ರಿಗೂ ಕೂಡ ಮೆನಿ ಕಂಗ್ರಾಚುಲೇಷನ್. ಸೋ ನೈಸ್, ಸೋ ನೈಸ್. ಸೊ ಅನಿರುದ್ಧ್ ಅವರೇ, ಅಂದ್ರೆ ನಮ್ ಚಾನಲ್ ಗೆ ಬಂದಿದ್ರಿ, ಮಾತಾಡ್ತಾ ಇದೀರಿ, ಬಹಳ ಸಂತೋಷ ಆಗ್ತದೆ. ಸೊ ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಸೀರಿಯಲ್ ಕಂಪ್ಲೀಟ್? ನನಗೆ ತುಂಬಾ ಖುಷಿ ಇದೆ ಅಮ್ಮ. ಏನು ಅಂತ ಹೇಳಿದ್ರೆ, ಇದು ಒಂದು ಯಾಕೆ ದಾಖಲೆ ಆಯಿತು ಅಂತ ಹೇಳಿದ್ರೆ, ತುಂಬ ವರ್ಷಗಳ ಕಾಲ ಏನಾಗ್ತಾ ಇತ್ತು ಧಾರಾವಾಹಿಗಳಲ್ಲಿ ಅಥವಾ ನಾವು ಕಿರುತೆರೆ ಮೇಲೆ ಸಾಕಷ್ಟು ನಕಾರಾತ್ಮಕ ವಿಷಯಗಳನ್ನು ನಾವು ನೋಡ್ತಾ ಇದ್ವು. ಈ ಒಂದು ಧಾರಾವಾಹಿಯಲ್ಲಿ ಸಾಕಷ್ಟು ಸಕಾರಾತ್ಮಕ ವಿಷಯಗಳನ್ನು ನಾವು ಹೇಳ್ತೀವಿ. ಇದರಲ್ಲಿ ಯಾರೂ ಸಹ ವಿಲನ್ ಅಂತ ಇಲ್ಲ, ವ್ಯಾಂಪ್ ಅಂತ ಇಲ್ಲ. ಇಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಅವರೆಲ್ಲ ನಡ್ಕೊಳ್ತಾರೆ. ಪ್ರತಿಯೊಂದು ಪಾತ್ರದ ಬಗ್ಗೆ ಜನಗಳಿಗೆ ಒಂದು ಅನುಕಂಪ ಇದೆ, ಒಂದು ಪ್ರೀತಿ ಇದೆ, ಒಂದು ಅಭಿಮಾನ ಇದೆ. ಈಗ ಮೀರಾ ಹಾಗೆ ನೋಡೋಕೆ ಹೋದರೆ ಈಗ ಒಂದು ಕ್ಷಣದಲ್ಲಿ ಅನ್ನಿಸ್ತಾರೆ ವ್ಯಾಂಪ್ ಏನೋ ಅಂತ, ಆದರೆ ಮರುಕ್ಷಣದಲ್ಲಿ ಅನ್ನಿಸ್ತಾರೆ ಇಲ್ಲ ಆಕೆ ಮಾಡ್ತಿರೋದು ಅದು ಆ ಕ್ಷಣಕ್ಕೆ ಅದು ಸರಿಯಾಗೇ ಇದೆ ಅಂತ. ಅಥವಾ ನಮ್ಮ ಮಾನ್ಸಿ ಪಾತ್ರ ಆಗಿರಬಹುದು, ಆಕೆ ಬಗ್ಗೆಯೂ ಹಾಗೆ ಅನಿಸುತ್ತೆ. ಝೇಂಡೆ ಪಾತ್ರದ ಬಗ್ಗೆಯೂ ಹಾಗೆ ಅನಿಸುತ್ತೆ. ಪ್ರತಿಯೊಬ್ಬರು ಆ ಕ್ಷಣಕ್ಕೆ ಅವರು ಸಂದರ್ಭಕ್ಕೆ ತಕ್ಕಂಥ ಅವರು ನಡ್ಕೊಳ್ತಾರೆ. ಆದರೆ ಯಾರೂ ಇದರಲ್ಲಿ ವಿಲನ್ ಇಲ್ಲ. ಆಮೇಲೆ ಎಷ್ಟೋ ಜೀವನದ ಒಳ್ಳೊಳ್ಳೆ ಮೌಲ್ಯಗಳನ್ನು ನಾವು ಈ ಧಾರಾವಾಹಿಯಲ್ಲಿ ಹೇಳ್ತಾ ಇದ್ದೀವಿ. ಅದರಿಂದ ಹಿರಿಯರು ಸಹ ಚಿಕ್ಕ ಮಕ್ಕಳಿಗೆ ಇದನ್ನು ನೋಡಿ ಅಂತ ಪ್ರಚೋದಿಸ್ತಾರೆ. ಇದು ತುಂಬ ಒಂದು ದೊಡ್ಡ ವಿಷಯ ಅಂತ ಹೇಳ್ತೀನಿ ನಾನು. ಓಕೆ ಸ್ವಾತಿ, ಮೇಘಾ ಅವರು ಇದ್ದಾರೆ. ಹಾ ತೇಜಸ್ವಿನಿ, ಹಾ ಮೇಘಾ. ನನಗೆ ಯಾವಾಗ್ಲೂ ಅನ್ಸುದು ಎಷ್ಟೋ ಬಾರಿ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವೇನೋ ಸಾಧನೆ ಮಾಡಿದಾಗ ಅಥವಾ ಆಲ್ ಆಫ್ ಸಡನ್ ಒಂದು ಸ್ಟಾರ್ಟಪ್ ಬಂದಾಗ ನಮಗೆ ಎಷ್ಟು ಸತಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಸೊ ನೀವ್ ಹೆಂಗ್ ತಗೋತಿದ್ದೀರಾ ಈ ಸೀರಿಯಲ್ ನ ಮೇಘಾ? ಈ ಸೀರಿಯಲ್ ನನಗೆ ನಿಜ ಹೇಳ್ಬೇಕಂದ್ರೆ ತುಂಬಾನೇ ಸ್ಪೆಷಲ್. ನನಗೆ ಈ ಆಪರ್ಚುನಿಟಿ ಬಂದಾಗ ಸ್ಟಾರ್ಟಿಂಗು ನನಗೆ ಆಗಲ್ಲ ಅಂತಿದೆ, ಬಿಕಾಸ್ ಆಫ್ ಮೈ ಎಕ್ಸಾಮ್ಸ್ ನಂದು ನಡೀತಾ ಇತ್ತು. ಬಟ್ ನಾನು ಆಗ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಈಗ ಈ ಅನುಸಿರಿಮನೆಯಾಗಿ ಇರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಅವತ್ತು ನಾನು ಏನು ಡೆಸಿಷನ್ ತಗೊಂಡೆ ನಿಜವಾಗ್ಲೂ ಅದು ತುಂಬ ರೈಟಾಗಿ ತಗೊಂಡೆ ಅಂತ ನನಗೆ ಈಗಲೂ ಐ ಆಮ್ ವೆರಿ ಪ್ರೌಡ್. ತುಂಬ ಖುಷಿ ಇದೆ ಸ್ವಾತಿ ಅವರೇ, ನನ್ನ ಈ ಜೊತೆ ಜೊತೆಲಿ ಟೀಮ್ ಜೊತೆ ವರ್ಕ್ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಇದೆ ನನಗೆ. ಸರ್ ಆಕ್ಚುಲಿ ಏನಂದ್ರೆ ಸ್ವಾತಿ ಅವ್ರು ಒಳ್ಳೆ ಸಿಂಗರ್ ಕೂಡ. ಅರೆ ವಾ, ಹಾಗಂದ್ರೆ ಹಾಡೇಳಿ ಜೊತೆ ಜೊತೆಲಿನೇ ಹಾಡ್ಲಿ. ಅರೆ ವಾ, ಹಾಡೇಳಿ ಸ್ವಾತಿ. ಇನ್ನೊಂದು ನಾನು ಕೇಳಬೇಕು, ನಿಮ್ಮ ಹನಿಮೂನ್ ಅಲ್ಲಿ ನಾವು ಬಂದು ಡಿಸ್ಟರ್ಬ್ ಮಾಡದ್ವಾ ಅಥವಾ ನಿಮ್ಮ ಖುಷಿ ಇಮ್ಮಡಿ ಆಯ್ತಾ? ಖಂಡಿತವಾಗ್ಲೂ ನಿಜವಾಗ್ಲೂ ಖುಷಿ ಇಮ್ಮಡಿ ಆಯ್ತು. ಮೋಸ್ಟ್ ಸ್ಮಾರಕವಾದಂತ ವಿಚಾರ ಏನು ಅಂತಂದ್ರೆ, ಈ ವಾರದಲ್ಲಿ ನಾವು ಆಕ್ಚುಲಿ ಎಪಿಸೋಡ್ ನೋಡಿದ್ದು, ಲಾಡ್ ಫನ್ ಇತ್ತು, ತುಂಬಾ ಕುತೂಹಲ ಇತ್ತು ಎಪಿಸೋಡ್ ಅಲ್ಲಿ. ಸೊ ಹಾಗಾಗಿ ನಾವು ದಿನ ಯಾವಾಗ 8 ಗಂಟೆ ಆಗುತ್ತೆ, ಸೊ 10 ಗಂಟೆಗೆ ಶಾರ್ಪ್ ನಾವು ಡೌನ್ಲೋಡ್ ಮಾಡ್ತಾ ಇದ್ವಿ ಆಗಿತ್ತು. ಅಂಡ್ ಇವತ್ತು ಹಾರ್ಡ್ ಹೆಚ್ಚು ಎಲ್ಲ ಹೊರಗಡೆ ಎಲ್ಲ ಕುತ್ಕೊಂಡು ಬಂದು ರೂಮಿಗೆ ಬಂದ ತಕ್ಷಣ ಫಸ್ಟ್ ಮಾಡ್ತಾ ಇದ್ರೆ ಓಕೆ ಓಕೆ ಡೌನ್ಲೋಡ್ ಅನ್ನೋ ತರ. ನಿಮ್ಮ ಯಜಮಾನರನ್ನು ಕೇಳಿಮ್ಮ, ನಾವು ಕೇಳೋದು ಅಂತ ಹೇಳಿಮ್ಮ. ಖಂಡಿತವಾಗ್ಲೂ
ಎಂದೆಂದೋ ಜೊತೆ ಜೊತೆಯಲಿ ಜೊತೆ ಜೊತೆಯಲಿ. ವಾವ್ ಸೂಪರ್ ಸೂಪರ್ ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಯಶಸ್ಸು ಹೀಗೆ ಜೊತೆ ಜೊತೆಯಾಗಿ ನಿಮ್ ಜೊತೆಗಿರ್ಲಿ. ಅಂಡ್ ಯಾವಾಗ್ಲೂ ಕೂಡ ಒಂದು ಲೆಗಸಿನ ಫ್ಯಾಮಿಲಿಯಲ್ಲಿ ಬಿಟ್ಟು ಹೋದಾಗ ಅದನ್ನ ಕ್ಯಾರಿ ಮಾಡೋದು ತುಂಬಾ ಕಷ್ಟ. ಅನಿರುದ್ಧ್ ಮತ್ತು ಮೇಘಾ ಇಬ್ರು ಕೂಡ ಅದನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ರು. ಅಂಡ್ ಒಂದು ಮಿಡಲ್ ಕ್ಲಾಸ್, ಅಪರ್ ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್, ಎಲ್ಲಾ ಕ್ಲಾಸ್ಗಳಿಗೂ ಕೂಡ ನೀವು ಕೇಟರ್ ಮಾಡ್ತಾ ಇದ್ದೀರಾ ಸೀರಿಯಲ್ ಅಲ್ಲಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಖುಷಿ ಆಯ್ತು, ತುಂಬಾ ಸಂತೋಷ ಆಯ್ತು. ಅಂಡ್ ಐ ವಿಲ್ ಕಂಟಿನ್ಯೂ ವಾಚಿಂಗ್ ಸೀರಿಯಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಅವರು ಯೂಶಲಿ ಡೆಲ್ಲಿಯಲ್ಲಿ ಇರ್ತಾರೆ ಸರ್, ಅಲ್ಲೂ ಕೂಡ ನಿಮ್ ಸೀರಿಯಲ್ ನೋಡ್ತಾರಂತೆ. ಕೊನೆಗೆ ಥೈಲೆಂಡ್ಗೆ ಹೋದ್ರು ಹೋಗಿ ನೋಡಿದ್ದಾರೆ. ಆಕ್ಚುಲಿ ನಾನು ಹೇಳ್ತಾ ಇದ್ದೆ ಈ ತರ ಬರ್ತಾ ಇದಾರೆ ಇವತ್ತು ನಮ್ಮ ಸ್ಟುಡಿಯೋಗೆ, ಅದು ನ್ಯೂ ಇಯರ್ ಸ್ಪೆಷಲ್ ಬರ್ತಾ ಇದಾರೆ, ಹೊಸ ವರ್ಷಕ್ಕೆ ನಮ್ಮ ಚಾನಲ್ಗೆ ಅತಿಥಿಗಳಾಗಿ ಬರ್ತಾ ಇದಾರೆ ಅಂತ ತಕ್ಷಣ ಸರಿ ನನ್ನನ್ನು ಮಾತಾಡಿಸು ಅಂತ ಕೇಳಿದ್ರು. ಒಂದು ಒಳ್ಳೆ ಟೈಮ್ ಅಲ್ಲಿ ಆಯ್ತು ಅದು. ಆಮೇಲೆ ತುಂಬಾ ಒಳ್ಳೆ ಸಿಂಗರ್ ಸರ್, ಆಕ್ಚುಲಿ ತುಂಬಾ ಚೆನ್ನಾಗಿ ಹಾಡ್ತಾರೆ. ಆಮೇಲೆ ಒಳ್ಳೆ ಕಥಕ್ ಡ್ಯಾನ್ಸರ್ ಕೂಡ, ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅವರು. ಅದಕ್ಕೆ ಡೆಲ್ಲಿಲಿ ಬಿಟ್ಬಿಟ್ಟಿದೀವಿ. ಈ ಮೀರಾ ಅವರು ಇದಾರಲ್ಲ ಸರ್, ಅವರಿಗೂ ನಿಮ್ಮ ಮೇಲೆ ಮನಸ್ಸಿದೆಯಾ ಸರ್? ಖಂಡಿತವಾಗ್ಲೂ ಇದೆ. ಹೆಂಗ್ ಸರ್ ಇದು, ಮತ್ತೆ ನೀವು ಹೆಂಗ್ ಮೇಂಟೈನ್ ಮಾಡ್ತೀರಾ ಇವಾಗ ಅವ್ರನ್ನು, ಅಂದ್ರೆ ಅವ್ರನ್ನ ಬಿಟ್ಕೊಡಕ್ಕಾಗಲ್ಲ ಪಿ ಎ ಅವರು, ಇವ್ರು ನೋಡಿದ್ರೆ ನಿಮ್ಮ ಮನದರಸಿ, ಹೆಂಗ್ ಮೇಂಟೈನ್ ಮಾಡ್ಕೊಂತೀರಾ ಈಗ? ಮೇಂಟೈನ್ ಅಂದ್ರೆ ನಾನು ಈಗ ಇವಾಗ ಆಕ್ಚುಲಿ ಅವ್ರು ನಿಮ್ ಪಿ ಎ ಸರ್, ಇವಾಗ ನಿಮ್ ಪಿ ಎನ ಬಿಟ್ಕೊಡಂಗಿಲ್ಲ ನೀವು. ಆಮೇಲೆ ತುಂಬಾ ಏನಂತಾರ ಅವರು, ತುಂಬಾ ನಿಯತ್ತು ಜಾಸ್ತಿ ಅವರಿಗೆ, ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ಇದೆ, ಡೆಡಿಕೇಶನ್ ಇದೆ ಅವರಿಗೆ. ಹೆಂಗ ಅಂತ ಅದು ಏನಂತಂದ್ರೆ, ಆ ಸಂಚಿಕೆಗಳು ಇನ್ನೂ ಶುರು ಆಗಿಲ್ಲ, ಅದು ಬಂದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಆಮೇಲೆ ಇನ್ನೊಂದು ಡೌಟ್ ಇದೆ ಏನಂದ್ರೆ, ಈಗ ನೀವು ಯೂಶ್ವಲಿ ನಾವು ಸಣ್ಣ ಸಣ್ಣ ಮಕ್ಕಳೆಲ್ಲ ಆದ್ರೆ ಪುಟ ಬಾಯಿಲಿ ನೋಡಿಲಿ ಕೂತ್ಕೊಯ್ಲಿ ಹಿಂಗೆ ಏಕವಚನದಲ್ಲಿ ಮಾತಾಡಕ್ ಶುರು ಮಾಡ್ಬಿಡ್ತೀವಿ. ಬಟ್ ನೀವು ಹಂಗ್ ಮಾಡಲ್ಲ ಸರ್. ನಾನು ತುಂಬಾ ಸತಿ ಅಬ್ಸರ್ವ್ ಮಾಡಿದ್ದೀನಿ ಅದನ್ನ, ಅಂದ್ರೆ ಸಣ್ಣ ಮಕ್ಕಳಿಗೂ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡಿಸ್ತೀರಿ ನೀವು. ಅರೆ ವಾಹ್, ಥ್ಯಾಂಕ್ ಯು. ಅದು ನಮ್ಮ ಮನೇಲಿರೋ ಒಂದು ಸಂಸ್ಕಾರ, ಅಮ್ಮ ನಾವು ಎಲ್ಲರೂ ಬಹುವಚನದಲ್ಲೇ ಮಾತಾಡ್ತೀವಿ. ಹೌದು, ನಾನು ನಿಮ್ಮ ಸ್ಟೇಟಸ್ ನೋಡ್ತಾ ಇರ್ತೀನಿ ಸರ್, ನಿಮ್ಮ ಮಕ್ಕಳು ಕೂಡ ನೀವು ಅಂದ್ರೆ ನೀವು ತಾವು ಅಂತ ಮಾತಾಡ್ತೀರಿ. ಅದೊಂಥರ ಅಂದ್ರೆ ನಾವು ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಅದು, ಅಂದ್ರೆ ಬೇರೆಯವ್ರನ್ನ ಮಾತಾಡ್ಸೋದು ಅದೊಂಥರ ಖುಷಿ ಕೊಡತ್ತೆ. ಏನು ಅಂದ್ರೆ, ನಮ್ಮನ್ನ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ನಮ್ಮನ್ನ ನೋಡ್ತಾ ಇದಾರೆ, ಹಾಗಾಗಿ ನಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ನಾವು ಹೇಗೆ ನಡ್ಕೊಳ್ತೀವೋ ಅದು ನಮಗೆ ಗೊತ್ತಿರಲ್ಲ, ಆದ್ರೂ ಆದರೆ ಅವರು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ನಾನು ಹೇಗೆ ಮಾತಾಡ್ತೀನಿ, ನಾನು ಹೇಗೆ ನಡ್ಕೊಳ್ತೀನಿ, ನಾನೇನು ನೋಡ್ತೀನಿ, ಏನು ಕೇಳ್ತೀನಿ, ಇದೆಲ್ಲ ಗಮನಿಸ್ತಾ ಇರ್ತಾರೆ. ನನ್ನ ಮಕ್ಕಳು ನಾಳೆ ಅವ್ರು ಚೆನ್ನಾಗಿರಬೇಕು, ನಾಲ್ಕು ಜನ ಅವ್ರ ಬಗ್ಗೆ ಒಳ್ಳೆಯದನ್ನು ಹೇಳಬೇಕು, ಮಾತಾಡಬೇಕು ಅಂತ ಹೇಳಿದ್ರೆ ನಾನು ಮೊದಲು ಚೆನ್ನಾಗಿರಬೇಕು, ನಾನು ಮೊದಲು ಸರಿಯಾಗಿರಬೇಕು. ಹಾಗಾಗಿ ನಮ್ಮ ಮನೆಯಲ್ಲಿ ಮೊದಲಿಂದ ಅದನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಮನೆಯಲ್ಲಿ ಮೊದಲಿಂದಾನೇ ಎಲ್ಲರೂ ನಾವು ಬಹುವಚನದಲ್ಲೇ ಕರೆಯೋದು. ಸರ್ ಓಕೆ, ಈಗ ಆಗ್ಲೇ ನಿಮಗೊಂದು ಗಾಡಿ ತೋರಿಸ್ದೆ ನಾನು. ಆ ಗಾಡಿ ಓನರ್ ಅಂದ್ರೆ ಇವಾಗಿನ ಓನರ್ ಕಾಲ್ ಅಲ್ಲಿ ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಹಲೋ ಶಿವಾನಂದ್ ಸರ್. ನಮಸ್ಕಾರ ಮೇಡಮ್, ಹೇಳಿ. ನಮಸ್ಕಾರ, ಹೆಂಗದಿರಿ ಸರ್? ಚೆನ್ನಾಗಿದ್ದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ ಮೇಡಮ್? ಏ ನಾನು ಬಹಳ ಚಲೋ ಅದನ್ರಿ ಸರ್. ಇವತ್ತು ಅನಿರುದ್ಧ್ ಸರ್ ನಮ್ಮ ಸ್ಟುಡಿಯೋದಾಗ ಅದಾರ. ಓಕೆ 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 ಓಕೆ. ಅವ್ರ ಗಾಡಿ ನಿಮ್ಮ ಕಡೆ ಐತಿ? ಹೌದ್ರಿ, ಬಾ ದಿವಸ ಆತ ಅವ್ರು ಭೇಟಿ ಆಗಬೇಕು ಮಾತಾಡಬೇಕು ಅಂದ್ರೆ ಆಗಿದ್ದಿಲ್ಲ. ಹಾ ಸರ್, ಅವ್ರಿಗೆ ಬಾ ದಿವಸ ಆತ ಭೇಟಿ ಆಗಬೇಕು ಮಾತಾಡಬೇಕು ಅಂದ್ರೆ ಆಗಿದ್ದಿಲ್ಲ. ಈಗ ನೋಡಿ, ಇಲ್ಲೇ ಅದರ ಮಾತಾಡ್ರಿ ಮತ್ತೆ ಅವರನ್ನ ಯಾವಾಗ ಭೇಟಿ ಆಗೋದು ಅಂತ ಅವರನ್ನ ಕೇಳ್ರಿ. ಡೆಫಿನೇಟ್ ಡೆಫಿನೇಟ್. ಹಾ ಸರ್, ಮಾತಾಡ್ರಿ ಮತ್ತೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಮಸ್ಕಾರ. ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತಾವ್ ಹೇಗಿದ್ದೀರಿ? ಸರ್ ತಮ್ಗೊಂದು ಒಂದು ಫ್ಲಾಶ್ ಬ್ಯಾಕ್ ಎರಡು ನಿಮಿಷ ಹೇಳ್ತೀನಿ. ನಾನು ಗೋಪಿ ಫ್ರೆಂಡ್. ಅರೆ ವಾ, ಹೌದಾ? ಹಾ, ಶಿವಾನ್ ಜಂಗಣ್ಣ ಅವ್ರ ಅಂತಂದ ನಾವ್ ನಿಮ್ ಕಲೀಗ್ಸ್, ನಿಮ್ ಕೆ ಬೋರ್ಡ್ ಸ್ಕೂಲ್ ನಲ್ಲಿ ಕಲ್ತಾ ಇದ್ದೆ ನಾನು. ಅರೆ ವಾ, ಅದೇ ಅಲ್ಲೇ ನನ್ನ ಫ್ರೆಂಡ್ ಪ್ರಿಂಟಿಂಗ್ ಪ್ರೆಸ್ ಇತ್ತು, ಡ್ಯಾಡಿ ಹಿಂಗ್ ಕೊಡ್ಬೇಕಂತಂದಾಗ ನಾನೇ ಮಾತಾಡ್ಕೊಂಡು ಗಾಡಿ ತಗೊಂಡಿದ್ದೆ ಸರ್ ನಿಮ್ದು. ಅರೆ ವಾ, ಅರೆ ವಾ ಸರ್, ಬಹಳ ಸಂತೋಷ ಆಯ್ತು. ನನ್ನ ನಂಬರ್ ತಗೊಳ್ಳಿ, ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರಿ ಸರ್, ನಾನು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಸರ್. ಯಸ್ ಸರ್, ಯಸ್ ಸರ್. ಮತ್ತ ಒಂದ್ಸಲ ಕಳುವನು ಆಗಿತ್ತು ಸರ್ ನಮ್ದು ಅದು ಗಾಡಿದು. ಓಹೋ, ಓಕೆ. ಅದು ಅಲ್ಲಿ ರೈಲ್ವೆ ಸ್ಟೇಷನ್ ಕಡೆ, ಮತ್ತ ಅವ್ನ ನನ್ನ ಫ್ರೆಂಡ್ ಸಿಪಿಐ ಇದ್ರು, ಇಲ್ಲಿ ಶಿವಾನಂದ್ ಗಾಡಿ ಇಲ್ಲೇ ಐತ್ ನೋಡಂತ ಅಂದ್ರೆ, ಯಾಕಂದ್ರೆ ಅದು ಬಹಳ ಪ್ರೀತಿಯಿಂದ ಇಟ್ಕೊಂಡಿದ್ದೀನಿ ಸರ್ ಅದನ್ನ. ನಿಮ್ ಫಾದರ್ ಕೊಟ್ಟಾಗಿಂದ ನನಗೆ ಬೆಸ್ಟ್ ಲಕ್ ಆಗ್ಬಿಟ್ಟಿದೆ ಅದು. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಶಿವಾನಂದ್ ಸರ್. ಯಸ್ ಮೇಡಮ್. ಎಷ್ಟು ವರ್ಷದಿಂದ ಐತ್ರಿ ಅದು ನಿಮ್ ಕಡೆ? ಮೇಡಮ್ ಧಾರವಾಡದಾಗಿಂದ ಅವ್ರ ಡ್ಯಾಡಿ ಅವ್ರೆಲ್ಲ ಹೋಗೋ ಹೊತ್ನ ಕೊಟ್ಟೋಗಿದ್ರಿ ಮೇಡಮ್. ಅವಾಗ ತಗೊಂಡಿದ್ದ ನಾನು ನಿಯರ್ಲಿ ಅಂದ್ರೆ 2000 ಅಲ್ರಿ ಮೇಡಮ್, 2000 ಇರ್ಬೇಕೇನೋ. 2002 ಸಿಗಲ್ರಿ, ಆಮೇಲೆ ಲಕ್ ಗಾಡಿ ಐತ್ರಿ ಅದ, ಲಕ್ಕಿನ ಗಾಡಿ.
ನೋಡ್ರಿ ಸರ್ ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ನನಗೆ. ಆರ್ಯವರ್ಧನ್ ಸರ್ ಅಷ್ಟ ಖುಶಿ ಆಯ್ತು ಅಂದ್ರೆ ಅನಿರುದ್ಧ ಸರ್ ಅಷ್ಟ ಖುಷಿ ಆಯ್ತು. ಸರ್ ಬೆಂಗಳೂರಿಗೆ ಬಂದಾಗ ಮನೆಗೆ ಬನ್ನಿ, ಯಾಕಂದ್ರೆ ಹಳೆದವರು ಹಳೆ ನೆಪಕ ಯಾಕಂದ್ರೆ ಎಲ್ಲರೂ ಕೂಡ ಇರ್ತಿದ್ವಿ, ಕೂಡ ಆಡ್ತಿದ್ವಿ, ಒಂದೇ ಏರಿಯಾದಾಗ ಇರ್ತಿದ್ವಿ ನಾವು ಕತ್ತಾಪುರದಲ್ಲಿ. ಅರೆವ ಸರ್ ನನಗೆ ನಿಮ್ಮ ಅದೇ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಿಮ್ ಫೋಟೋಸ್ ಕಳಿಸ್ಕೊಡಿ, ಆಮೇಲೆ ಬೆಂಗಳೂರಿಗೆ ಬಂದಾಗ ಮನೆಗೆ ಬನ್ನಿ ಸರ್. ಯಾ ಸರ್ ಯಾ ಸರ್ ಡೆಫಿನೆಟ್ ಸರ್ ಡೆಫಿನೆಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಸರ್ ಶಿವಾನಂದ್ ಸರ್. ಓಕೆ ಮೇಡಮ್ ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಕಡಕ್ ರೊಟ್ಟಿ ಅಂದ್ರೆ ಇಷ್ಟನಾ ಸರ್? ತುಂಬಾ ಇಷ್ಟ ನನಗೆ. ಇವಾಗ್ಲೂ ತಿಂತೀರಾ ಮನೇಲಿ ಯಾವಾಗಾದ್ರೂ? ಇಲ್ಲ ತುಂಬಾ ನಾವು ಅಂದ್ರೆ ತರಿಸ್ಕೋತೀವಿ, ತುಂಬಾ ಸಲ ತಿಂತೀನಿ ನಾನು. ಓಕೆ ಇನ್ನ ಸೆಟ್ಟಿಗೂ ತಗೊಂಡ್ಬಂದಿದ್ದೀನಿ. ಅವ್ರು ಬಿಡಿ ಸರ್ ಮಂಗಳೂರು ಮತ್ತೆ ಸ್ಪೆಷಲ್ ಇರ್ತಾರೆ ಜಾಸ್ತಿ. ಅಲ್ಲ ನಾನು ಸೆಟ್ಟಿ ಅವ್ರಿಗೆ ಕೋರಿ ರೊಟ್ಟಿ ಚಿಕನ್ ಸಾರು ಆಮೇಲೆ ಫಿಶ್ ಫ್ರೈ ನೀರ್ ಬರ್ತಾ ಇದೆಲ್ಲ ಬಾಯಲ್ಲಿ. ನಾನು ರೊಟ್ಟಿ ಅಂದ ತಕ್ಷಣ ಅವ್ರಿಗೆ ರೊಟ್ಟಿ ಕೇಳಿಸಲಿಲ್ಲ, ಅವ್ರು ಶೆಟ್ಟಿ ಅಂತ ಕೇಳಿ. ನಮ್ ತಾಯಿ ಬಂದು ಹುಬ್ಳಿ ಕಡೆಯವರು, ಸೊ ಅವ್ರ ಮನೇಲಿ ಮಾಡ್ ನಮ್ ತಂದೆಗೆ ಡೈಲಿ ರೊಟ್ಟಿ ಬೇಕೇ ಬೇಕು ಸರ್. ಇವ್ರ ಒಂಥರ ಮಿಕ್ಸ್ಚರ್ ಸರ್, ಹುಟ್ಟಿ ಬೆಳ್ದಿದ್ದೆಲ್ಲ ಬೆಂಗಳೂರಲ್ಲಿ, ತಂದೆ ಮಂಗಳೂರವರು, ಅಮ್ಮ ಹುಬ್ಳಿ, ಶಿರಟ್ಟಿ ಶಿರಟ್ಟಿಯಲ್ಲಿ ಬೆಳ್ದಿದ್ದೆಲ್ಲ ಬೆಂಗಳೂರಲ್ಲಿ, ಎಲ್ಲ ಊರು ಕಲ್ಚರ್ ಗೊತ್ತು ಸರ್ ಇವರಿಗೆ. ನಿಮಗೆ ಕೋರಿ ರೊಟ್ಟಿ ಜಾಸ್ತಿ ಇಷ್ಟ ಆಗುತ್ತಾ ಇಲ್ಲ ಕಡಕ್ ರೊಟ್ಟಿ ಜಾಸ್ತಿ ಇಷ್ಟ ಆಗತ್ತಾ? ನನಗೆ ಕಡಕ್ ರೊಟ್ಟಿ ತುಂಬಾ ಇಷ್ಟ, ತುಂಬಾ ಟೇಸ್ಟಿ ಆಗಿರುತ್ತೆ. ಹಾ ಹಂಗಿದ್ರೆ ಒಂದ್ ಲೆಕ್ಕ ಕಿಬ್ರು ಅಂದ್ರೆ ನಿಜ ಹೇಳ್ತೀನಿ ಕೇಳಿ, ಕಟಕ್ ರೊಟ್ಟಿ ಮಧ್ಯಾಹ್ನ ತಿಂತಾರೆ, ಬೆಳಗ್ಗೆ ತಿಂಡಿ ಹೊತ್ತು ಅದನ್ನ ತಿಂತಾರೆ. ಹಾಗಾಗಿ ಎರಡು ರೊಟ್ಟಿ ಇಷ್ಟ. ಇನ್ನೊಂದ್ ಏನಂದ್ರೆ ಇವ್ರ ತಾಯಿ ಮಾಡೋದು ನಮ್ ತಾಯಿ ಮಾಡೋದು ಅಡಿಗೆ ಸೇಮ್ ಟೇಸ್ಟ್ ಸೇಮ್ ಟೇಸ್ಟ್. ಇವ್ರ ಸೆಟ್ಟಿಗೆ ಅವ್ರ ಲಂಚ್ ಬಾಕ್ಸ್ ತಂದಾಗ, ನಾನು ತಗೊಂಡ್ ಹೋದಾಗ ಅಥವಾ ನಾನ್ ಮನೇಲಿ ತಿಂದಿರ್ತೀನಲ್ಲ, ಆ ಟೇಸ್ಟ್ ನನಗೆ ಹಾಗೆ ಇರತ್ತೆ ಗೊತ್ತಾ. ಅವ್ರಿಗೆ ಹೇಳಿದೀನಿ ನಾನು, ನಿಮ್ ತಾಯಿ ನಮ್ ತಾಯಿ ಒಂದೇ ತರ ಮಾಡ್ತಾರೆ, ಯಾಕಂದ್ರೆ ಅವರು ಧಾರವಾಡ ಅಲ್ವಾ, ನಮ್ಮ ಮೀನ್ ಹುಬ್ಳಿ, ಸೇಮ್ ಟೇಸ್ಟ್ ಮಾಡ್ತಾರೆ. ನೀವು ನಾರ್ತ್ ಕರ್ನಾಟಕದಲ್ಲಿ ಏನಾದ್ರೂ ಮಾತಾಡ್ಬೋದಾ ಒಂದ್ ಲೈನು? ನಾನು ಬೆಳ್ದಿದ್ದೆಲ್ಲ ಇಲ್ಲಿ, ಸೊ ನಂಗೆ ಅಷ್ಟ ಆಗಿ ಒಂದ್ ಲೈನ್ ನಾವೇ ಹೇಳ್ಕೊಡೋಣಲ್ಲ ಸರ್. ಹೇಳಿ ಹೇಳಿ. ಇವರು ಮಾತಾಡ್ಬೇಕು ಹಾಗಾದ್ರೆ ಧಾರವಾಡದಲ್ಲಿ ಮಾತಾಡ್ತಾರೆ, ಆದ್ರೆ ನೀವು ಮಾತಾಡಿದ್ರೆ ಇವಾಗ ಸ್ಪೆಷಲ್, ನಾವಿಬ್ರು ಮಾತಾಡಿದ್ರೆ ಸ್ಪೆಷಲ್ ಇಲ್ಲ. ಹೌದು. ಓಕೆ ಇವಾಗ ಏನ್ ಹೇಳ್ಕೊಡೋಣ ಇವರಿಗೆ? ಇವ್ರ ತಾಯಿ ಮಾತಾಡ್ತಾರೆ ನಾರ್ತ್ ಕರ್ನಾಟಕ, ನಾರ್ತ್ ಕರ್ನಾಟಕ. ವೆರಿ ನೈಸ್. ನಾನೊಂದ್ ಸತಿ ಮಾತಾಡ್ಬೇಕಾಗಿದ್ರೆ ಅವ್ರ ಜೊತೆ ಮಾತಾಡಿ ಖಂಡಿತ. ಓಕೆ ಇವಾಗ ಇವ್ರಿಗೆ ಸರ ಮಸ್ತ್ ಅಂಗ ಕಾಣತೀರ್ ನೀವು? ಓಕೆ ಸರ ಮಸ್ತ್ ಅಂಗ ಕಾಣತೀರ್ ನೀವು? ಸರ್ ಇದು ಕೋರಿ ರೊಟ್ಟಿಗೂ ಕಡಕ್ ರೊಟ್ಟಿಗೆ ಇಷ್ಟೇ ಡಿಫ್ರೆನ್ಸ್ ಸರ್, ಎರಡು ಗಟ್ಟಿನೇ ಇರುತ್ತೆ. ಅದು ಅಕ್ಕಿಯಲ್ಲಿ ಮಾಡಿರ್ತಾರೆ, ಇದು ಜೋಳದಲ್ಲಿ ಮಾಡಿರ್ತಾರೆ. ಇದಕ್ಕೆ ಚಟ್ನಿ ಹಾಕೊಂಡ್ ತಿಂತೀವಿ, ಅದಕ್ಕೆ ಚಿಕನ್ ಹಾಕೊಂಡ್ ತಿಂತೀವಿ. ನೀವ್ ಯಾಕೆ ಆಗ್ಲಿಂದ ಫಿಶ್ ಚಿಕನ್ ಅಂತ ನಮ್ಗೆ ಕಂಟ್ರೋಲ್ ಆಗ್ತಿಲ್ಲ ಸರ್. ಈಗ ಒಂದು ಗೇಮ್ ತರ ಅನ್ಕೊಳ್ಳಿ ಇದು, ಒಂದ್ ನಿಮಿಷ ವರ್ಗೂ ಅಷ್ಟೇ. ಏನಂತಂದ್ರೆ ನೀವ್ ಇವಾಗ ಅನೂರಿಗೆ ಕ್ವಶನ್ ಕೇಳ್ತೀರಾ, ಅನು ಅವ್ರು ಅದಕ್ಕೆ ಆನ್ಸರ್ ಮಾಡ್ಬೇಕು, ಬಟ್ ಹೆಂಗಂದ್ರೆ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ಆನ್ಸರ್ ಮಾಡ್ಬೇಕು, ಯಾಕಂದ್ರೆ ಅವ್ರ ಮದರ್ ನಾರ್ತ್ ಕರ್ನಾಟಕದವರು. ಓಕೆ ರೆಡಿ, 1 2 3 ಸ್ಟಾರ್ಟ್. ನಿಮಗೆ ಕರ್ನಾಟಕದಲ್ಲಿ ಬೆಂಗಳೂರು, ಮಂಗಳೂರು, ಶಿರಟ್ಟಿ, ಹುಬ್ಬಳ್ಳಿ ಬಿಟ್ಟು ಬೇರೆ ಯಾವ ಊರು ಇಷ್ಟ? ನನಗ ಮೈಸೂರು ಅಂದ್ರೆ ಬಹಳ ಇಷ್ಟ ಆಯ್ತು ನೋಡ್ರಿ. ಯಾಕ್ರಿ? ಅಲ್ಲಿ ನೇಚರ್ ಚಂದ ಇರ್ತೈತಿ, ಮುಖ್ಯವಾಗಿ ತಾಯಿ ಚಾಮುಂಡಿ ದೇವಿ ಇರ್ತಾಳ, ಅದಕ್ಕಾಗಿ ನಂಗ್ ಬಾಳ ಚಲೋ ಅನ್ಸ್ತೈತ್ರಿ. ನೋಡ್ರಿ ಅವರು ಇರ್ತಾಳ ಅನ್ನೋದ್ರಾಗ ಗೊತ್ತಾಕೈತಿ ಅವ್ರಿಗೆ ಸ್ವಲ್ಪ ಫ್ಲೇವರ್ ಐತದು ಅಂತೇಳಿ. ಓಕೆ ಸರ್, ಈಗ ಹೊಸ ವರ್ಷ ಅಂದಿದ ತಕ್ಷಣ ಎಲ್ರಿಗೂ ಒಂದ್ ರೆಸೊಲ್ಯೂಷನ್ ಇರುತ್ತೆ, ಅದರಲ್ಲೂ ತುಂಬಾ ಜನಗಳಿಗೆ ಜಿಮ್ಗೆ ಹೋಗ್ಬೇಕು ಅಂತಾನೆ ಇರುತ್ತೆ. ನಿಮಗೆ ಯಾವ ರೆಸೊಲ್ಯೂಷನ್ ಇದೆ ಸರ್ ಈ 2020? ನನಗೆ ಪ್ರತಿ ಕ್ಷಣನು ನಾನು ಹೊಸದಾಗಿ ಏನೋ ಒಂದು ಕಲಿಬೇಕು ಅನ್ನೋ ಒಂದು ಆಸೆ ನನಗೆ. ಅದು ಪ್ರತಿ ಬಾರಿ ಇರುತ್ತೆ ನನಗೆ. ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ಕೇಳಬೇಕು, ಒಳ್ಳೊಳ್ಳೆ ಸಂಗೀತ ಕೇಳಬೇಕು, ಹೊಸ ಹೊಸ ವಿಷಯಗಳನ್ನು ನಾನು ಓದಬೇಕು. ಸಾಕಷ್ಟು ಓದೋ ಹವ್ಯಾಸ ನನಗಿದೆ. ಸಾಕಷ್ಟು ಒಳ್ಳೊಳ್ಳೆ ಕಾದಂಬರಿಗಳನ್ನು, ಪುಸ್ತಕಗಳನ್ನು ಓದ್ತೀನಿ. ಆಂಗ್ಲ ಭಾಷೆಯ ಕಾದಂಬರಿಗಳನ್ನು ಓದ್ತೀನಿ ನಾನು, ನಮ್ಮ ಕನ್ನಡ ಭಾಷೆಯ ಕಾದಂಬರಿ ಪುಸ್ತಕಗಳನ್ನು ಓದ್ತೀನಿ ನಾನು. ಒಳ್ಳೊಳ್ಳೆ ವಿಷಯಗಳನ್ನು ನಾನು ಓದಬೇಕು. ನನಗೆ ಯಾವುದೇ ಒಂದು ಒಳ್ಳೆಯ ಕಲಾಕೃತಿ ಅದನ್ನು ನೋಡಿ ಆಸ್ವಾದಿಸ್ಬೇಕು ಅಂತ ನನಗೆ ತುಂಬ ಆಸೆ. ಅದು ಮೊದಲಿಂದನೂ, ಅದು ಪೇಂಟಿಂಗ್ ಆಗಿರಬಹುದು ಅಥವಾ ಒಂದು ಸ್ಕಲ್ಪ್ಚರ್ ಆಗಿರಬಹುದು, ಏನೇ ಆಗಿದ್ರೂ ಅದರಿಂದ ಏನೋ ಒಂದು ಕಲಿತೀವಿ, ಏನೋ ಒಂದು ಸ್ಫೂರ್ತಿ ತೊಗೊಳ್ತೀವಿ. ನನ್ನ ಹತ್ರ ಸುಮಾರು ಒಂದು 8,000 ಸಿನಿಮಾಗಳಿದೆ ನನ್ನ ಹತ್ರ, ನಮ್ಮ ಭಾರತೀಯ ಸಿನಿಮಾಗಳು ಜೊತೆಗೆ ಅಂತಾರಾಷ್ಟ್ರೀಯ ಸಿನಿಮಾಗಳು. ಒಳ್ಳೊಳ್ಳೆ ಸಿನಿಮಾಗಳು ನೋಡೋದಕ್ಕೆ ಅವಕಾಶ ಸಿಗಬೇಕು. ನನ್ನಿಂದ ಒಳ್ಳೊಳ್ಳೆ ಲೇಖನಗಳನ್ನು ಬರಿತೀನಿ ನಾನು. ಒಂದು ಆಂಗ್ಲ ಭಾಷೆಯ ಪತ್ರಿಕೆಗೆ ನಾನು ಬರಿತೀನಿ. ಸಾಕಷ್ಟು ಲೇಖನಗಳನ್ನು ಬರೆಯೋ ಹಾಗೆ ಆಗಬೇಕು ಈ ವರ್ಷ. ಇನ್ನಷ್ಟು ಕಿರುಚಿತ್ರಗಳನ್ನು ಮಾಡೋ ಹಾಗೆ ಆಗಬೇಕು. ಭಾರತೀಯ ಅಮ್ಮವ್ರ ಮೇಲೆ ಒಂದು ಸಾಕ್ಷಿ ಚಿತ್ರ ಮಾಡ್ತಾ ಇದ್ದೀನಿ, ಅದು ಈ ವರ್ಷವೇ ನಾನು ಅದನ್ನು ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಈ ಚಿತ್ರೀಕರಣದಲ್ಲಿ ನನಗೆ ಒಂದು ಸಮಯ ಸಿಗ್ತಿಲ್ಲ ಅಷ್ಟೊಂದು.
ಆದರೆ ಅದು ಸಹ ಈ ಬರೋ ವರ್ಷ ಬಿಡುಗಡೆ ಆಗೋ ಹಾಗೆ ಆಗಬೇಕು ಅನ್ನೋ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಮೇಘ ಅವ್ರದ್ದು 2020 ಏನು ರೆಸೊಲ್ಯೂಷನ್ ಇದೆ? ನನಗೂ ಕೂಡ ಹೊಸದನ್ನು ಟ್ರೈ ಮಾಡಬೇಕು, ಹೊಸದನ್ನು ಕಲಿಬೇಕು, ಹೊಸದನ್ನು ಟ್ರೈ ಮಾಡಬೇಕು, ಮುಖ್ಯವಾಗಿ ಡಯಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸರ್ ಏನು ಸರ್ ಇವರು ಹಿಂಗೆ ಅಂದ್ಬಿಟ್ಟು ನಾನು ಹಿಂಗೆ ಅನ್ಬೇಕು ಸರ್? ಇಲ್ಲ ಇವರು ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ ಅನ್ಕೋತಾ ಇದ್ದಾರೆ ಅವರು ಡಯಟ್ ಅಂತ. ಪ್ರಯತ್ನನೂ ಪಡ್ತಾರೆ, ಪ್ರಯತ್ನ ಪಡ್ತಾರೆ ಪಡ್ತೀನಿ ಅಷ್ಟೇ, ಆದರೆ ಇವತ್ತಿನವರೆಗೂ ಮಾಡಿಲ್ಲ. ಏನಂದ್ರೆ ನನ್ನನ್ನು ನಾನು ಈ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಇದರಿಂದ ದೂರ ಇಟ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ಈ ವರ್ಷ ಮಾಡೋಣ ಅಂತ. ಜೊತೆಗೆ ನನ್ನ ಒಂದು ನಮ್ಮ ಒಂದು ಅಪ್ಪವ್ರದ್ದು ಸ್ಮಾರಕದ ಕೆಲಸ ಪ್ರಾರಂಭ ಆಗಿದೆ, ಅದು ಸಹ ಒಂದು ಮಟ್ಟಕ್ಕೆ ಬರೋ ದೃಷ್ಟಿಯಲ್ಲಿ ಇನ್ನಷ್ಟು ಪ್ರಯತ್ನಗಳನ್ನು ನಾವು ಪಡ್ತಾ ಇದ್ದೀವಿ. ಅಲ್ಲಿ ಒಟ್ಟು 5.5 ಎಕರೆ ಜಾಗ ಕೊಟ್ಟಿದ್ದಾರೆ ಮೈಸೂರಲ್ಲಿ, ಅದರಲ್ಲಿ 2.5 ಎಕರೆ ಜಾಗದಲ್ಲಿ ನಾವು ಸ್ಮಾರಕ ಕಟ್ತೀವಿ. ಇನ್ನು 3 ಎಕರೆ ಜಾಗದಲ್ಲಿ ನಾವು ಫಿಲ್ಮ್ಸ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲಿದೆ, FTII, ಅದರ ಶಾಖೆ ಇಡೀ ದಕ್ಷಿಣ ಭಾರತದಲ್ಲೇ ಇಲ್ಲ. ಅದು ಮೈಸೂರಲ್ಲಾಗಬೇಕು, ಅದು ಅಪ್ಪವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸುಮಾರು 2011 ಪ್ರಯತ್ನ ಪಡ್ತಿದ್ವಿ ನಾವು ಸ್ಮಾರಕದ ಅಂಗವಾಗಿ ಅದು ಆಗಬೇಕು ಅಂತ. ಈಗ ಮೈಸೂರಲ್ಲಿ ಅದು ಜಾಗ ಒಂದು ಆಗಿದೆ, ಕೆಲಸ ಪ್ರಾರಂಭ ಆಗಿದೆ. ಹಾಗಾಗಿ ಅದಕ್ಕೊಂದು ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಅದು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಒಂದು ಜಂಟಿ ಯೋಜನೆ ಆಗುತ್ತೆ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ. ಹಾಗಾಗಿ ಕೇಂದ್ರ ಸರ್ಕಾರದ ಕೆಲವು ಜನಗಳನ್ನು ಹೋಗಿ ನಾವು ಭೇಟಿ ಮಾಡಬೇಕು, ಆ ಪ್ರಯತ್ನ ಕೂಡ ಈ ಬರೋ ವರ್ಷದಲ್ಲಿ ನಾವು ಮಾಡ್ತೀವಿ. ಖಂಡಿತ ಆಗಲಿ ಸರ್, ಅದರಿಂದ ಸಾಕಷ್ಟು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ತುಂಬ ಜನ ಕನ್ಸಿಟ್ಕೊಂಡಿರ್ತಾರೆ ಸಿನಿಮಾ ಮಾಡಬೇಕು ಇಲ್ಲ ನಾನು ಆ್ಯಕ್ಟಿಂಗ್ ಕಲಿಬೇಕು ಅಂತೇಳಿ ಅಂಥವರಿಗೆಲ್ಲ, ಮತ್ತೆ ಟೆಕ್ನಿಕಲಿ ತಿಳ್ಕೊಳೋದು ತುಂಬ ಇರುತ್ತೆ ಅಂಥವರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಆಲ್ ದ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಿಮ್ಮಿಬ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು, ಸಖತ್ ಎಂಜಾಯ್ ಮಾಡಿದ್ವಿ. ಒಂದು ನ್ಯೂ ಇಯರಿಗೆ ಒಳ್ಳೆ ಸ್ಟಾರ್ಟ್ ಸರ್ ಇದು, ತುಂಬ ತುಂಬ ಜಾಸ್ತಿ ನಗಾಡಿದೆ ನಾನು, ಸಖತ್ ಖುಷಿ ಅನ್ನಿಸ್ತು ನನಗೆ. ನಿಮ್ಗೆ ಹೇಗೆ ಅನ್ನಿಸ್ತು ಸರ್ TV5 ಸ್ಟುಡಿಯೋ ಬಂದಿದ್ದು? ಬಹಳ ಚಲೋ ಅನಿಸ್ತ್ರಿ. ಇನ್ನೊಂದ್ ಏನಂದ್ರೆ ನಮ್ಮ ಹುಬ್ಬಳ್ಳಿ ಭಾಷೆನ ನೆನಪಿಸ್ಬಿಡ್ರಲ್ಲ, ಆದ್ರೆ ನಿಮಗ ಫ್ಲೇವರ್ ನಿಜ ಪಕ್ಕಾ ಇದೆ ಸರ್. ಅದಿದೆ ಅಂದ್ರೆ ಅದು ಇಷ್ಟು ವರ್ಷ ಮಾತಾಡಿಲ್ಲ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಕಷ್ಟ. ಒಂದೆರಡು ದಿವಸ ಟಕ್ ಅಂತ ಯಾರಾದ್ರೂ ಮಾತಾಡಕ್ ಸಿಕ್ಬಿಟ್ರೆ ಅದು ಲೈನಿಗೆ ನೀವು ಬಂದ್ಬಿಟ್ರಿ, ಇರ್ತಾಳ ಅನ್ನೋದ್ರಾಗೆ ಗೊತ್ತಾಗಿತ್ತು ಅದು ಆಟೋಮೆಟಿಕ್ ಆಗಿ ಬಂದ್ಬಿಡ. ಓಕೆ, ನಿಮಗೆ ಹೇಗೆ ಅನಿಸ್ತಾ ಇದೆ ಮೇಘ ಅವರೆ, TV5 ಸ್ಟುಡಿಯೋಗೆ ಬಂದಿದ್ರಿ ಇವತ್ತು? ತುಂಬಾ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದ್ವಿ ಕೂಡ. ಮುಖ್ಯವಾಗಿ ನಮ್ ನಾರ್ತ್ ಕರ್ನಾಟಕದ ಭಾಷೆ ಅದು ನಮ್ಮ ಹುಬ್ಬಳ್ಳಿ ಭಾಷೆನ ನೆನಪಿಸ್ಬಿಟ್ರಿ, ತುಂಬಾ ಖುಷಿ ಆಯ್ತು. ವಿ ಎಂಜಾಯ್ಡ್ ಲಾಟ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಮತ್ತೊಮ್ಮೆ ಇಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೊತೆ ಜೊತೆಯಲ್ಲಿ 1000 ಅಲ್ಲ 2000 ಎಪಿಸೋಡ್ಸ್ ಆಗಲಿ, ಹಿಂಗೆ ಎಂಟರ್ಟೈನ್ ಮಾಡ್ತಾ ಇರಿ ನಮ್ಮನ್ನ. ಥ್ಯಾಂಕ್ ಯು, ತಮಗೂ ಶುಭಾಶಯಗಳು. ಜೊತೆಗೆ ನಮ್ಮ ಎಲ್ಲ ವೀಕ್ಷಕರಿಗೂ, ನಮ್ಮ ಎಲ್ಲ ಕನ್ನಡಿಗರಿಗೂ ಈ ಹೊಸ ವರ್ಷ ಭಗವಂತ ಸಾಕಷ್ಟು ಸಂತೋಷವನ್ನು ಕಲ್ಪಿಸಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಹ್ಯಾಪಿ ನ್ಯೂ ಇಯರ್, ಹಾಗೂ ವೀಕ್ಷಕರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಈ ಇಯರ್ ಎಲ್ಲ ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವ್ರು ನಿಮ್ಮ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ಇವತ್ತು ನಮ್ಮ ಶೋಗೆ ಬಂದು ಆರ್ಯವರ್ಧನ್ ಹಾಗೆ ಅನುಸಿರಿಮನೆಯವರು ಮಾತಾಡಿದ್ರು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವು ಅಷ್ಟೇ ಎಂಜಾಯ್ ಮಾಡಿದ್ದೀರಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ. ಜೊತೆ ಜೊತೆಯಲ್ಲಿ, ಜೊತೆ ಜೊತೆಯಲ್ಲಿ.